ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ಪ್ರತಿಷ್ಠಾಪನೆಯಾಗಿರುವ ಪ್ರಪಂಚದ ಅತಿ ಎತ್ತರದ ಪಂಚಲೋಹ ಪ್ರತಿಮೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನವನ್ನು ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಕ್ಷೇತ್ರ ಎಂದು ಪ್ರಸಿದ್ಧಿಯಾಗಿದೆ. ಭಾರತದ ಪುರಾಣಗಳಲ್ಲಿ ಉಲ್ಲೇಖವಾಗಿರುವ 18 ಶಕ್ತಿಪೀಠಗಳ ತರಾನೇ ಶ್ರೀದೇವಿಗೆ 18 ಕೈಗಳು ಅಥವಾ ಬಾಹುಗಳು ಹಾಗೂ 18 ಆಯುಧಗಳನ್ನೊಳಗೊಂಡಿರುವ ಶ್ರೀ ಚಾಮುಂಡೇಶ್ವರಿ ತಾಯಿಯ ಪ್ರತಿಮೆ ಇಲ್ಲಿನ ವಿಶೇಷ. ಸರಿ ಬನ್ನಿ, ದೇವಸ್ಥಾನದ ಹಿನ್ನೆಲೆ, ಇತಿಹಾಸ, ವಿಶೇಷತೆಗಳು ಹಾಗೂ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಗೊಂಬೆಗಳ ನಗರವಾದ ಚನ್ನಪಟ್ಟಣದ ಕಿರೀಟವಾಗಿರುವ ಈ ದೇವಸ್ಥಾನವು 3 ಜಿಲ್ಲೆಗಳಿಂದ ಸುತ್ತುವರಿಯಲ್ಪಟ್ಟಿದ್ದು, ರಾಮನಗರ ಜಿಲ್ಲೆ, ಮದ್ದೂರು ಜಿಲ್ಲೆ ಹಾಗೂ ತುಮಕೂರು ಜಿಲ್ಲೆಗಳಿಂದ ಸಂಚಾರ ವ್ಯವಸ್ಥೆಯನ್ನು ಹೊಂದಿದೆ. ಪಂಚಲೋಹಗಳಿಂದ ನಿರ್ಮಾಣವಾದ ಈ ಪ್ರತಿಮೆಯು 35,000 kg ಅಂದರೆ 35 ಟನ್ ತೂಕವಿದ್ದು, 60 ಅಡಿ ಎತ್ತರ, 24 ಅಡಿ ಪೀಠ, 36 ಅಡಿ ಮೂರ್ತಿ ಇರುವುದು. ಶ್ರವಣ ಬೆಳಗೊಳದಲ್ಲಿರುವ ಮೂರ್ತಿ 57 ಅಡಿ ಎತ್ತರವಿದ್ದು ಅಂದರೆ 17 ಮೀಟರ್ಗಳಿದ್ದು, ಇಲ್ಲಿರುವ ಶ್ರೀತಾಯಿಯು 60 ಅಡಿ ಎತ್ತರವಿದೆ. ಈ ತಾಯಿಯ ಬೆರಳುಗಳು, ಒಂದೊಂದು ಬೆರಳುಗಳು ಸಹ 10-15 kg ತೂಕವಿದ್ದು, ಕಮಂಡಲ ಇದೆ, ಕಮಂಡಲವು ಸಹ 100 kg ತೂಗುತ್ತದೆ. ಇಲ್ಲಿನ ವಿಶೇಷವೆಂದರೆ ಮೈಸೂರು ಅರಸರ ಲಾಂಛನವಾದ ಗಂಡಬೇರುಂಡವು ಶ್ರೀತಾಯಿ ಅಮ್ಮನವರ ಪದಕವಾಗಿರುವುದು ಇಲ್ಲಿನ ವಿಶೇಷ. ಈ ದೇವಸ್ಥಾನದ ವಿಶೇಷತೆಗಳೆಂದರೆ
ದಸರಾ ನವರಾತ್ರಿಯ ಸಮಯದಲ್ಲಿ ಮೈಸೂರಿನಲ್ಲಿ ಜರುಗುವ ಆನೆ ಅಂಬಾರಿಯ ತರಹ ಇಲ್ಲಿಯೂ ಸಹ ಆನೆ ಅಂಬಾರಿಯ ಮೆರವಣಿಗೆ ಜರುಗುತ್ತದೆ. ಮೈಸೂರಿನಲ್ಲಿರುವ ಅಂಬಾರಿಯು 750 ಕೆಜಿ ತೂಕವಿದ್ದು ಇಲ್ಲಿರುವ ಅಂಬಾರಿಯು ಸುಮಾರು 600 ಕೆಜಿ ತೂಗುತ್ತದೆ. ಈ ಅಂಬಾರಿಯನ್ನು ಪಂಚಲೋಹಗಳಿಂದ ನಿರ್ಮಾಣ ಮಾಡಲಾಗಿದೆ. ನವರಾತ್ರಿ ಸಮಯದಲ್ಲಿ ಮೈಸೂರಿನಲ್ಲಿ ಆನೆ ಅಂಬಾರಿ ಜರುಗಿದರೆ ಶ್ರೀ ಕ್ಷೇತ್ರದಲ್ಲಿ ಏಪ್ರಿಲ್ ತಿಂಗಳ ವಸಂತ ನವರಾತ್ರಿಯಂದು ಇಲ್ಲಿ ಆನೆ ಅಂಬಾರಿ ಜರುಗುತ್ತದೆ. ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಶ್ರೀ ಬಸಪ್ಪನವರು. ಇಲ್ಲಿನ ಬಸವಣ್ಣ ಈ ದೇವಸ್ಥಾನದ ಮುಖ್ಯ ಆಕರ್ಷಕ ಬಿಂದು. ಶ್ರೀ ಬಸಪ್ಪನವರನ್ನು ಗೃಹ ಪ್ರವೇಶ, ಮದುವೆ, ದೇವಸ್ಥಾನದ ಕಾರ್ಯಕ್ರಮಗಳಿಗೆ, ರಾಜ್ಯದ ವಿವಿಧ ಭಾಗಗಳಿಗೆ ಕರೆದುಕೊಂಡು ಹೋಗಲಾಗುತ್ತದೆ. ಪ್ರತ್ಯೇಕವಾದ ಬಸ್ ವ್ಯವಸ್ಥೆ ಇದೆ, ಅಂದರೆ ರಥವಿದೆ. ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಗೂ ಸಹ ಶ್ರೀ ಬಸಪ್ಪನವರನ್ನು ಕರೆದುಕೊಂಡು ಹೋಗಲಾಗುವುದು. ಮತ್ತೊಂದು ವಿಶೇಷವೆಂದರೆ ಶ್ರೀ ಬಸಪ್ಪನವರಿಗೆ ಪಾದಪೂಜೆ ಮಾಡಲಾಗುತ್ತದೆ. ಅದು ಪ್ರತಿ ಭಾನುವಾರದ ಬೆಳಗ್ಗೆ 4 ಗಂಟೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಪಾದಪೂಜೆ ನೆರವೇರುವುದು. ಇಲ್ಲಿ ಮತ್ತೊಂದು ವಿಶೇಷವೆಂದರೆ ಪ್ರತಿದಿನವೂ ಸಹ ಅನ್ನದಾನ ದಾಸೋಹ ನಡೆಯುವುದು. ಈ ದಾಸೋಹಕ್ಕೆ ಸಮಯದ ನಿಗದಿ ಅಂತ ಇಲ್ಲ, ಅಂದರೆ ಟೈಮಿಂಗ್ಸ್ ಇಲ್ಲ. ನೀವು ಮಧ್ಯರಾತ್ರಿ ಬಂದರೂ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ. ಇತ್ತೀಚೆಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಕ್ರವರ್ತಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಅವರ ಧರ್ಮಪತ್ನಿ ಪ್ರಿಯಾ ಅವರು ಸಹ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೂ ಸಂತ ಋಷಿಗಳಾದ ನಾಗಸ್ವಾಮೀಜಿಯವರು ಸಹ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ದೇವಾಲಯವು ಚನ್ನಪಟ್ಟಣದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಬರುವವರು ಬೆಂಗಳೂರು ಮೈಸೂರು ಹೈವೇ ಅಥವಾ ಬೈಪಾಸ್ ರೋಡ್ನಲ್ಲಿ ಬಂದರೆ ಹತ್ತಿರವಾಗುತ್ತದೆ. ನೀವೇನಾದರೂ ತುಮಕೂರು ಕಡೆಯಿಂದ, ಅಂದರೆ ಕುಣಿಗಲ್ ರೋಡಿಂದ ಬಂದರೆ ಸ್ವಲ್ಪ ದೂರ ಆಗುತ್ತದೆ. ಈ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.